ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿದ್ದೀರಾ ಮಹಿಳೆಯರು ಎಷ್ಟು ಪ್ರೀತಿಯಿಂದ ಎಷ್ಟೊಂದು ಉತ್ಸಾಹದಿಂದ ಬಂದು ಅವರೇ ನಮ್ಮನ್ನು ಮಾತಾಡಿಸಿ ನಿಮ್ಮ ಜೊತೇಲಿ ನಾವು ಇರ್ತೀವಿ ಅನ್ನೋವಂಥ ಆಶೀರ್ವಾದದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಖಂಡಿತ ಮಂಡ್ಯ ಕ್ಷೇತ್ರದಿಂದ ಅಶೋಕ್ ಜಯರಾಮ್ ಗೆಲ್ತಾರೆ ಅಂತ 100% ಅನ್ನಿಸ್ತಾ ಇದೆ. ಮೇಡಮ್, ಈಗ ನೀವು ಬಿಜೆಪಿಗೆ ಭಾರಿ ಬೆಂಬಲವನ್ನು ನೀಡಿದ್ದೀರಾ, ಅದೇ ರೀತಿ ಈಗ ಕಾಂಗ್ರೆಸ್ನವರು ಕೂಡ ಪ್ರತಿದ್ವಂದ್ವನಿಗೆ ಈಗ ಏನು ರಮ್ಯವರು ಕೂಡ ಗೆಲ್ತಿರುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲ, ಅವರವ್ರ ಪಕ್ಷದಲ್ಲೇ ಇದಾರಲ್ಲ, ಅವರು ಬರೋದ್ರಲ್ಲಿ ಆಶ್ಚರ್ಯ ಏನಿದೆ? ಅವರ ಪಕ್ಷದ ನಿರ್ಧಾರ ಅದು. ನೋಡಿ, ಇದು ಅವರ ವಿಚಾರ, ನಾನೇನು ಕಮೆಂಟ್ ಮಾಡಲ್ಲ ಅದ್ರ ಬಗ್ಗೆ. ಈಗ ಮುಂದಿನ ನೆಕ್ಸ್ಟ್ ಈಗ ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವು? ನಾಳೆ ಮದ್ದೂರು ಅಂತ ಇದೆ, ಇನ್ನು ಮುಂದೆ ಮಳವಳ್ಳಿ ಇದೆ, ಮಳವಳ್ಳಿ ಒಂದು ದಿನ ಇದೆ. ಅದೇ ರೀತಿ ಶ್ರೀರಂಗಪಟ್ಟಣ, ಎಲ್ಲ ಕಡೆಗೂ ಜಿಲ್ಲೆ, ಆಮೇಲೆ ಕೆ ಆರ್ ನಗರವೂ ಸೇರಿ 8 ತಾಲೂಕಲ್ಲೂ ಒಂದು ಪ್ರವಾಸ ಮಾಡಿ ಕ್ಯಾಂಪೇನ್ ಮಾಡ್ತೀವಿ. ಅಲ್ಲ, ಇದು ಆಗಲೇ ಬೇಕಿತ್ತು, ಯಾಕೆಂದರೆ ನೀವು ಅನ್ಯಾಯವನ್ನ ತುಂಬ ದಿನ ಏನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ದಿನ ಈ ರೀತಿ ಅದು ಬುಗಿಲೆದ್ದು ಒಂದು ಎಕ್ಸ್ಪ್ಲೋಡ್ ಅದು ಆಗೋ ಸಾಧ್ಯತೆಗಳು ಮೊದಲಿಂದ ಇತ್ತು. ಇಷ್ಟು ದಿನ ಅದನ್ನು ಅವರು ಮುಚ್ಚಾಕಿ ಒಂದು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಮಾಡಿದ್ರು, ಈಗ ಆಗ್ತಿಲ್ಲ. ಅವ್ರ ಪಕ್ಷದಲ್ಲೇ ಅವ್ರ ಕಾರ್ಯಕರ್ತರಿಗೆ ಗೊತ್ತಾಗ್ತಿದೆ ಅಲ್ಲಿ ಏನೇನು ಅನ್ಯಾಯ ಆಗ್ತಿದೆ ಅವ್ರಿಗೆ ಅಂತ. ಇನ್ನು ಮುಂದೆ ಹೋಗ್ತಾ ನೋಡ್ತೀರಾ, ಪ್ರತಿಯೊಬ್ಬರೂ ಅದೇ ಒಂದು ಆ ಒಂದು ಈ ಪಕ್ಷದಲ್ಲಿ ನಡೀತಿರೋ ಅನ್ಯಾಯಗಳನ್ನ ಯಾವ ರೀತಿ ಎಕ್ಸ್ಪೋಸ್ ಆಗುತ್ತೆ ಅನ್ನೋದು ನೋಡ್ಕೊಂಡು ಬರ್ತೀರಾ. ಮತ್ತೆ ತಾರಕಿಲಿ ಬರ್ತಿದ್ದಾರೆ ಅಂತ ನಮಗೆ ಟಿಪಿ ಮಾಹಿತಿ ಬಂದಿದೆ. ಖಂಡಿತ ಅವ್ರಿಗೆ ಆದಂಥ ಒಂದು ವರ್ಚಸ್ ಏನಿದೆ, ನಮ್ಮ ಜಿಲ್ಲೆಯಲ್ಲೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರಿಗೆ. ಅವರ ಒಂದು ಸಂದೇಶ ಖಂಡಿತ ಅದು ಬಿಜೆಪಿ ಪಕ್ಷಕ್ಕೆ ಇನ್ನಷ್ಟು ಬಲ ಕೊಡುವಂತ ವಿಷಯ ಆಗುತ್ತೆ. ಮೇಡಮ್, ನೀವು ಕೂಡ ಸ್ವಾಭಿಮಾನಿ ಹೆಸರಲ್ಲಿ ಚುನಾವಣೆ ಎದುರಿಸಿದ್ರಿ, ಇದೀಗ ಜೆಡಿಎಸ್ ಟಿಕೆಟ್ ವಂಚಿತರು ಸ್ವಾಭಿಮಾನಿ ಪಡೆಯ ಹೆಸರಲ್ಲಿ ಮತ್ತೆ ಚುನಾವಣೆ ಎದುರಿಸ್ತಾ ಇದ್ದಾರೆ, ಮತ್ತೊಮ್ಮೆ ಸ್ವಾಭಿಮಾನದ ಹೆಸರು ಮಂಡ್ಯ ಜಿಲ್ಲೆ ಓಡಾಡ್ತಿದೆ. ಅಲ್ಲಿಗೆ ಸ್ವಾಭಿಮಾನ ಇರೋರು ಯಾರು ಆ ಪಕ್ಷದಲ್ಲಿ ಉಳಿಯೋಕ್ ಆಗಲ್ಲ ಅನ್ನೋದು ಖಂಡಿತ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.